ಇಲ್ಲಿ IFRS ಬಾರೋಯಿಂಗ್ ಕಾಸ್ಟ್ INDAS 23 ನಲ್ಲಿ 2019 ನಲ್ಲಿ 14 ಮಾರ್ಕ್ಸ್ ಅಲ್ಲಿ ಸಬ್ ಕ್ವೆಶ್ಚನ್ ಒಂದಿದೆ 7 ಮಾರ್ಕ್ಸ್ ಗೆ ಅದೇನು ಅಂತ ಕೇಳೋಣ ಎಕ್ಸೆಲ್ ಕಂಪನಿ ಲಿಮಿಟೆಡ್ ಓಕೆನಾ ಇದು ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಟ್ ಬಾರೋಯಿಂಗ್ ಕಾಸ್ಟ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಂತ ಹೇಳಿದ್ದಾರೆ ಓಕೆನಾ ಕ್ಯಾಲ್ಕುಲೇಟ್ ಬಾರೋಯಿಂಗ್ ಕಾಸ್ಟ್ ಆಫ್ ಎಕ್ಸೆಲ್ ಲಿಮಿಟೆಡ್ ಅಂತ ಹೇಳಿದ್ದಾರೆ ಅಲ್ಲಿ INDAS 23 ನ ಏನು ಅಂತ ಹೇಳಿಲ್ಲ ಕೆಲವು ಸಾರಿ ಬಾರೋಯಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅಂತಾನೆ ಹೇಳಲ್ಲ ಕ್ಯಾಲ್ಕುಲೇಟ್ ಆಸ್ ಪರ್ INDAS 23 ಅಂತ ಹೇಳ್ತಾರೆ ನಿಮಗೆ INDAS 23 ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಬಾರೋಯಿಂಗ್ ಕಾಸ್ಟ್ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಯಾವಾಗಲೂ ಅಷ್ಟೇ ಬಾರೋಯಿಂಗ್ ಕಾಸ್ಟ್ ಬದಲು INDAS 23 ಈ ಸ್ಟ್ಯಾಂಡ್ಸ್ ಫಾರ್ ಬಾರೋಯಿಂಗ್ ಕಾಸ್ಟ್ ಅನ್ನೋದು ಜ್ಞಾಪಕ ಇರಬೇಕು ಸೋ ನೋಡಿ ಏನೇನ್ ಪಾಯಿಂಟ್ ಇದೆ 8 crores arranged by issue of 8% debentures repayable after 10 years. ಎಷ್ಟು ವರ್ಷ ಆದ್ಮೇಲೆ ಸೊ 8% ಬಡ್ಡಿ 8 crore ರೂಪಾಯಿ 10 ವರ್ಷ ಕೊಡ್ಬೇಕು ಅವನು ಓಕೆನಾ ಎರಡನೇ ಪಾಯಿಂಟ್ 3 crores by loan from IDBI bank with 10 years term at the rate of 10% interest per annum. ಇದು ಕೂಡ ಅಷ್ಟೇ 10 ವರ್ಷಕ್ಕೆ 3 crore 10% ಬಡ್ಡಿ ತಗೊಂಡಿದೆ 3 crore rupees ಓವರ್ ಡ್ರಾಫ್ಟ್ ಫ್ರಮ್ ಕೆನರಾ ಬ್ಯಾಂಕ್ ಇಂಟ್ರೆಸ್ಟ್ 10% ಪರ್ ಆನ್ 3 crore rupees ಏನ್ ತಗೊಂಡಿದ್ವಿ ಕೆನರಾ ಬ್ಯಾಂಕ್ ಅಲ್ಲಿ ಓವರ್ ಡ್ರಾಫ್ಟ್ ತಗೊಂಡಿದೀವಿ ಇವ್ರಿಗೂ ಕೂಡ 10% ಬಡ್ಡಿ ಕೊಡ್ಬೇಕಾಗುತ್ತೆ ನೋಡಿ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಡಿಬೆಂಚರ್ಸ್ ಹತ್ರ 8 crore rupees ದುಡ್ಡು ಬೇಕು ಪಬ್ಲಿಕ್ ಇಂದ ಅಂದ್ರೆ ನಾವು ಅಂಡರ್ ರೈಟರ್ಸ್ ನ ಅಪಾಯಿಂಟ್ಮೆಂಟ್ ಮಾಡಬೇಕು ಥರ್ಡ್ ಸೆಮಿನಾರ್ ಓದಿದೀವಲ್ವಾ ಯಾರು ಒಂದು ಕಂಪನಿಯ ಶೇರ್ಸ್ ಅನ್ನ ಡಿಬೆಂಚರ್ಸ್ ಅನ್ನ ಮಾರು ಕೊಡ್ತಾರೆ ಅವರನ್ನ ಏನಂತ ಹೇಳಿ ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಏನ್ ಕೊಡಬೇಕು ಕಮಿಷನ್ ಕೊಡಬೇಕು ಕರೆಕ್ಟಾ ಈ 8 crore rupees ಸಾಲ ಇಸ್ಕೊಡೋದಕ್ಕೆ ಪಬ್ಲಿಕ್ ಇಂದ ನಾವು ಅಂಡರ್ ರೈಟರ್ಸ್ ಗೆ 15 lakh rupees ಅಷ್ಟು ನಮಗೆ ಖರ್ಚಾಗ್ತಾ ಇದೆ ಅಂದ್ರೆ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಹೇಳಿ ಅದು ಖರ್ಚು ತಾನೆ 15 lakh ಡಿಬೆಂಚರ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂತ ಸರ್ 15 lakh rupees ಒಂದು ಸಾರಿ 8 crore ದುಡ್ಡು ಬೇಕು ಅಂದ್ರೆ ನೀನು 15 lakh rupees ಕೊಟ್ಟಿದ್ಯಾ ಅರ್ಥ ಆಗ್ತಿದ್ಯಾ ಬ್ಯಾಂಕ್ ಅಲ್ಲಿ ಸಾಲ ತಗೊಳಕ್ಕೆ ಬ್ರೋಕರ್ ಕೊಟ್ಟಲ್ವಾ ಆತರ ನೀನು 15 lakh ಕೊಟ್ಟಿದ್ಯಾ ಅಥವಾ ಖರ್ಚಾಗಿದೆ ನಿನ್ನೆ ನೆಕ್ಸ್ಟ್ ಪ್ರಾಸೆಸಿಂಗ್ ಅಂಡ್ ಕನ್ಸಲ್ಟೇಷನ್ ಚಾರ್ಜಸ್ ಫಾರ್ IDBI ಲೋನ್ ಈಸ್ 5% ಆನ್ ಲೋನ್ ನೋಡಿ IDBI ಇಂದ 3 crore rupees ಸಾಲ ತಗೊಂಡಿದ್ದೆ ಅದಕ್ಕೆ ಬ್ಯಾಂಕ್ ನವರು ಪ್ರಾಸೆಸಿಂಗ್ ಚಾರ್ಜಸ್ ಕನ್ಸಲ್ಟೇಷನ್ ಚಾರ್ಜಸ್ ಆ ಚಾರ್ಜಸ್ ಈ ಚಾರ್ಜಸ್ ಅಂತ ಹೇಳಿ ಲೋನ್ ಅಮೌಂಟ್ ಮೇಲೆ 5% ಚಾರ್ಜ್ ಮಾಡಿದ್ದಾರೆ ಲಾಸ್ಟ್ ಪಾಯಿಂಟ್ ಮದವರು ಡಿಬೆಂಚರ್ಸ್ ಆರ್ ರೀಪೇಯಬಲ್ ಅಟ್ 5% ಪ್ರೀಮಿಯಂ 8 crore ಡಿಬೆಂಚರ್ಸ್ ಇಂದ ಪಬ್ಲಿಕ್ ಇಂದ ತಗೊಂಡಿದ್ವಲ್ವಾ ಅವ್ರಿಗೆ ಏನಂತ ಪ್ರಾಮಿಸ್ ಮಾಡಿದ್ವಿ 10ನೇ ವರ್ಷ ಕೊಡಬೇಕಾದ್ರೆ ನಿಮ್ ಹತ್ರ ತಗೊಂಡಿರೋ ಸಾಲಕ್ಕೆ 5% ಎಕ್ಸ್ಟ್ರಾ ಪ್ರೀಮಿಯಂ ಹಾಕಿ ಕೊಡ್ತೀವಿ ಅಂತ ಒಪ್ಕೊಂಡು ಅಷ್ಟೇನಾ ಇಷ್ಟು ಪಾಯಿಂಟ್ಸ್ ಇದೆ ಇದರಲ್ಲಿ ಬಾರೋಯಿಂಗ್ ಕಾಸ್ಟ್ ಎಷ್ಟು ಬರುತ್ತೆ ನೋಡಿ ಇದನ್ನ ಪ್ರೆಸೆಂಟೇಷನ್ ಹೆಂಗೆ ಎಷ್ಟು ಕ್ಲೀನ್ ಆಗಿ ಮಾಡ್ತೀರಾ ಅಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ ನೀವು ಪ್ರೆಸೆಂಟೇಷನ್ ಮಾಡ್ಲಿಲ್ಲ ಏನೋ ಹೆಂಗ್ ಸಿಕ್ಕಿದ್ರೆ ಹಿಂಗ್ ಬರೆದ್ರೆ ಮಾರ್ಕ್ಸ್ ಬರೋದು ಅದಕ್ಕೆ ಕ್ಲೀನ್ ಆಗಿ ಇಲ್ಲಿ INDAS 23 ಬರೀರಿ ಓಕೆನಾ ಈಗ ಫಸ್ಟ್ ಒನ್ ಡಿಬೆಂಚರ್ಸ್ ಕರೆಕ್ಟಾ ಡಿಬೆಂಚರ್ ಕಾಸ್ಟ್ ಕರೆಕ್ಟ್ ಏನಪ್ಪ ಈ ಡಿಬೆಂಚರ್ ಕಾಸ್ಟ್ ಅಲ್ಲಿ ಮೊದಲನೇದನ್ನ ಓಕೆನಾ ಇಲ್ಲಿ ನೋಡ್ತಾ ಇದ್ರೆ ಎಲ್ಲರನ್ನು ಡಿಬೆಂಚರ್ ಕಾಸ್ಟ್ ಅದರಲ್ಲಿ ಎ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಷ್ಟಪ್ಪ ಇದೆ 8 crore ಪ್ರತಿ ವರ್ಷ ಎಷ್ಟು ಕೊಡ್ಬೇಕಂತೆ 8% 8% ಅಂದ್ರೆ ಎಷ್ಟು ಗೊತ್ತಾ 64 lakh rupees ಕೊಡ್ಬೇಕಾಗುತ್ತೆ ಕರೆಕ್ಟಾ ಒಂದು ವರ್ಷಕ್ಕೆ 64 lakh rupees ಬರೀ ಬಡ್ಡಿ ಕೊಡ್ಬೇಕಾಗುತ್ತೆ ಓಕೆನಾ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ ಬಿ ಕಾಸ್ಟ್ ಆಫ್
issue of debentures. Debentures. 15 lakhs. ಎಷ್ಟು ಖರ್ಚಾಗಿದೆ ಅಂತಪ್ಪ 15 ಲ್ಯಾಕ್ ಹದಿನೈದು ಲಕ್ಷ ರೂಪಾಯಿ ಎಷ್ಟು ವರ್ಷಕ್ಕೆ ಹತ್ತು ವರ್ಷಕ್ಕೆ ಕರೆಕ್ಟ್ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ 50,000 150,000 ಆಗುತ್ತೆ ಒಂದು ವರ್ಷಕ್ಕೆ ಖರ್ಚು ಮೂರನೇದು ಡಿಬೆಂಚರ್ಸ್ ಆರ್ ರೀಪೇಬಲ್ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಕರೆಕ್ಟಾ ಇವ್ರಿಗೆ 8 crores ಮೇಲೆ 5% ಎಷ್ಟು 5% ಎಷ್ಟು ಬರುತ್ತಪ್ಪ 8×5=40 ಕರೆಕ್ಟಾ 40 ಲಕ್ಷ ರೂಪಾಯಿ ಬರುತ್ತೆ ಇದನ್ನ 10 ವರ್ಷಕ್ಕೆ ನಾವು ಅಮಾರ್ಟೈಸ್ ಮಾಡ್ತಾ ಇದ್ವಿ 4 ಲ್ಯಾಕ್ಸ್ ಬರ್ತಾ ಇದೆ ನೋಡಿ 40,000 ಬರ್ತಾ ಇದೆ ಇಲ್ಲ ಸರ್ 40 ಲ್ಯಾಕ್ಸ್ ಬರ್ತಾ ಇದೆ ಅಂತ ರಾಂಗ್ ನಂಬರ್ಸ್ ಹೇಳಿ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಬರೋದು ಅಲ್ಲಿಗೆ ಒಟ್ಟು ಡಿಬೆಂಚರ್ 8 ಕೋಟಿ ರೂಪಾಯಿ ಸಾಲಕ್ಕೆ ಪಬ್ಲಿಕ್ ಇಂದ ತಗೊಳ್ಳೋದಕ್ಕೆ ಅವ್ರಿಗೆ ಪ್ರತಿ ವರ್ಷ ಬಡ್ಡಿ 64 ಲಕ್ಷ ಕೊಡಬೇಕು ಆ ಡಿಬೆಂಚರ್ಸ್ ನ ಇಶ್ಯೂ ಮಾಡೋದಕ್ಕೆ 15 ಲಕ್ಷ ಖರ್ಚಾಗಿದೆ ಅದು ಒಂದೊಂದು ವರ್ಷಕ್ಕೆ ನಾವು ಲೆಕ್ಕ ಹಾಕೊಂಡ್ರೆ 1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಡಿಬೆಂಚರ್ಸ್ 8 ಕೋಟಿ ರೂಪಾಯಿ ವಾಪಸ್ ಮಾಡಬೇಕಾದ್ರೆ 5% ಪ್ರೀಮಿಯಂ ಜಾಸ್ತಿ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ ಹೌದಾ ಅದು 40 ಲಕ್ಷ ರೂಪಾಯಿ ಆಗುತ್ತೆ 10 ವರ್ಷಕ್ಕೆ ಒಂದು ವರ್ಷಕ್ಕೆ 4 ಲಕ್ಷ ರೂಪಾಯಿ ಅಷ್ಟು ಎತ್ತಿಡಬೇಕಾಗುತ್ತೆ ಅಲ್ಲಿಗೆ ಒಟ್ಟು ಎಷ್ಟಾಯ್ತು ಅಂತ ಹೇಳಿದ್ರೆ 69,50,000 ರೂಪಾಯಿ ಆಗುತ್ತೆ ಬರೀ ಡಿಬೆಂಚರ್ಸ್ಗೆ ಕೊಡಬೇಕಾಗಿರ್ತಕ್ಕಂತ ಬಡ್ಡಿ ಎಲ್ರಿಗೂ ಅರ್ಥ ಆಯ್ತಾ ವೆರಿ ಗುಡ್ ನಾವು ಲೆಟ್ಸ್ ಕಮ್ಸ್ ಟು ದ ನೆಕ್ಸ್ಟ್ ಪಾಯಿಂಟ್ ಐಡಿಬಿಐ ಎರಡನೇ ಪಾಯಿಂಟ್ ಲೋನ್ ಫ್ರಮ್ ಐಡಿಬಿಐ ಲೋನ್ ಅಥವಾ ಕಾಸ್ಟ್ ಆಫ್ ಐಡಿಬಿಐ ಲೋನ್ ಇದನ್ನು ಅಂಡರ್ಲೈನ್ ಮಾಡ್ತೀವಿ 3 crores ಇಂಟು 10 ಇದೇನ್ ಕೊಡ್ಬೇಕು ಫಸ್ಟ್ ಇಂಟ್ರೆಸ್ಟ್ ಕೊಡ್ಬೇಕು ಕರೆಕ್ಟಾ ಅದನ್ನ ಬರೀಬೇಕಪ್ಪ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಪ್ಪ ಇದೆ 3 crores ಮೇಲೆ 10% 30 ಲಕ್ಷ ರೂಪಾಯಿ ಆಯ್ತು ಕರೆಕ್ಟಾ ಕನ್ಸಲ್ಟೇಷನ್ ಈ ಲೋನ್ ತಗೊಳ್ಳಕ್ಕೆ ಓಕೆನಾ ಪ್ರಾಸೆಸಿಂಗ್ ಫೀಸ್ ಮತ್ತೆ ಕನ್ಸಲ್ಟೇಷನ್ ಫೀಸ್ ಅಂತ ಲೋನ್ ಅಮೌಂಟ್ ಮೇಲೆ 5% ಓಕೆನಾ ಬಿ ಏನಂತ ಹೇಳ್ತೀವಿ ಪ್ರಾಸೆಸಿಂಗ್ ಆರ್ ಕನ್ಸಲ್ಟೇಷನ್ ಚಾರ್ಜಸ್ ಅಂಡ್ ಕನ್ಸಲ್ಟೇಷನ್ ಚಾರ್ಜಸ್ 3 crores ಇಂಟು 5% ಎಷ್ಟಪ್ಪ 15 ಲಕ್ಷ 15 ಲಕ್ಷ ಆಗುತ್ತೆ ಈಗ ಲೋನ್ ಎಷ್ಟು ವರ್ಷಕ್ಕೆ ಅಂತ ತಗೊಳ್ತಾ ಇದೀವಿ 10 ಇಯರ್ಸ್ ಅದು ಕೂಡ 10 ಇಯರ್ಸ್ ಗೆ ತಗೋತಾ ಇದ್ವಿ ಇದು 10 ಇಯರ್ಸ್ ಗೆ 1,50,000 ರೂಪೀಸ್ ಆಗುತ್ತೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 31,50,000 ರೂಪೀಸ್ ಆಯ್ತು ಕರೆಕ್ಟಾ ಇನ್ನ ಲಾಸ್ಟ್ ಒನ್ ಯಾವ್ದಪ್ಪ ಅದು ಮೂರನೇದು ಓವರ್ ಡ್ರಾಫ್ಟ್ ಕರೆಕ್ಟಾ ಓವರ್ ಡ್ರಾಫ್ಟ್ ಫ್ರಮ್ ಕೆನರಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಫ್ರಮ್ ಕೆನರಾ ಬ್ಯಾಂಕ್ ಕಾಸ್ಟ್ ಆಫ್ ಓವರ್ ಡ್ರಾಫ್ಟ್ ಫ್ರಮ್ ಕೆನರಾ ಬ್ಯಾಂಕ್ ಕರೆಕ್ಟಾ ಹೌ ಮೆನಿ ಕ್ರೋರ್ಸ್ ವಿ ಆರ್ ಟೇಕಿಂಗ್ 3 crores ವಾಟ್ ಈಸ್ ದ ರೇಟ್ ಆಫ್ ಡಿವಿಡೆಂಡ್ ಐ ಮೀನ್ ಇಂಟ್ರೆಸ್ಟ್ ಪರ್ಸೆಂಟ್ ಪರ್ ಆನಮ್ 10% ಪರ್ ಆನಮ್ ಎಷ್ಟ್ ಬರುತ್ತೆ 30 ಲ್ಯಾಕ್ಸ್ ಬರುತ್ತೆ ಅದಕ್ಕೇನಾದ್ರೂ ಕಮಿಷನ್ ಕೊಟ್ಟಿದೀವ ಏನು ಕೊಟ್ಟಿಲ್ಲ ಅದಕ್ಕೆ ಡೈರೆಕ್ಟ್ ಆಗಿ 30 ಲಕ್ಷ ರೂಪಾಯಿ ಇಲ್ಲ ಪರ್ ಆನಮ್ ಅಂತ ಇದೆ ಪರ್ ಆನಮ್ ಅಲ್ವಾ ನಾವು ಕ್ಯಾಲ್ಕುಲೇಷನ್ ಪರ್ ಆನಮ್ ಅಂತ ಇದೆ ಆನ್ಯುವಲ್ ಆಗಿದೆ ಡಿವೈಡೆಡ್ ಬೈ 10 ಓಕೆ ನಾ ಹೇಳ್ತೀನಿ ನೋಡಿ ಇವೆಲ್ಲ ಕೂಡ ಒಂದ್ ವರ್ಷಕ್ಕೆ ಎಷ್ಟಾಗುತ್ತೆ ಅಂತಾನೆ ಮಾಡ್ತಾ ಇರೋದು ಒಂದೊಂದ್ ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಮಾಡ್ತಾ ಇಲ್ಲ ಓಕೆನಾ ಈಗ 30, 60, 1, 29 1, 30 1 crore 30 lakh 31 lakh ಕರೆಕ್ಟಾ ಇದನ್ನ ಏನಂತ ಹೇಳ್ತೀವಿ
ಬೋರೋಯಿಂಗ್ ಸರ್ ಮಾತಾಡಬಾರದು ಓಕೆ ಸರ್ ಟೋಟಲ್ ಬೋರೋಯಿಂಗ್ ಕಾಸ್ಟ್ ಎಷ್ಟು ಆಯ್ತು 1 ಕ್ರೋರ್ 30 ಲಕ್ಷ ಕ್ಲಿಯರಾ ನಿಮಗೆ ಇನ್ನೊಂದು ಪಾಯಿಂಟ್ ನಾನೇ ಹೇಳಬೇಕು ಅದನ್ನ ಹೇಳ್ತೀನಿ ಇದು ನಿಮಗೆ ನಾಲೆಜ್ ಗೆ ಅಂತ ಇಟ್ಕೊಳ್ಳಿ INDAS 23 ನಲ್ಲಿ ಏನು ಬರಲ್ಲ ಇದು ಓಕೆನಾ ನೋಡಿ ಟೋಟಲ್ ಸಾಲ ತಗೊಂಡಿರೋದು 8 ಪ್ಲಸ್ 3 ಅಲ್ವಾ ಇದು 8 ಪ್ಲಸ್ 3 11 11 ಪ್ಲಸ್ 3 ಎಷ್ಟಾಯ್ತಪ್ಪ 14 14 ಹೌದಾ 14 ಕ್ರೋರ್ ರೂಪೀಸ್ ತಗೊಂಡಿದ್ವಿ ಕರೆಕ್ಟಾ ಎಸ್ ಸರ್ ವರ್ಷಕ್ಕೆ ಬಡ್ಡಿ ಎಷ್ಟು ಬರ್ತಾ ಇದೆಯಪ್ಪ ನಮಗೆ 1 ಲಕ್ಷ 30 ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರ್ತಾ ಇದೆ 1 ಕ್ರೋರ್ 31 ಲಕ್ಷ ಯಾರಾದರೂ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀರಾ 131 ಡಿವೈಡೆಡ್ ಬೈ 1400 ಇಂಟು 100 ನೀವು ಜೀರೋಗಳೆಲ್ಲ ಎಲಿಮಿನೇಟ್ ಮಾಡಿ ಎಲಿಮಿನೇಟ್ ದ ಜೀರೋಸ್ 131 ಡಿವೈಡೆಡ್ ಬೈ 1400 ಇಂಟು 100 ಅಲ್ಲಿಗೆ ಓವರ್ ಆಲ್ ಆಗಿ ನಿಮ್ಗೆ ಓವರ್ ಆಲ್ ಆಗಿ ನಿಮ್ಗೆ ಅರ್ಥ ಆಗ್ತಿದ್ಯಾ 14 ಕೋಟಿ ರೂಪಾಯಿ ಸಾಲ ತಗೊಳ್ಳೋಕೆ ಆವರೇಜ್ ಆಗಿ 9.35% ಅಷ್ಟು ಬಡ್ಡಿ ಬೀಳುತ್ತೆ ನೋಡಿ ನಾವು ಓವರ್ ಆಲ್ ಆಗಿ ನೋಡಿದಾಗ ನೋಡಿ ಇಲ್ಲಿ 10% ಕೊಟ್ಟಿದೀವಿ ಕರೆಕ್ಟಾ ಇಲ್ಲೂ 10% ಕೊಟ್ಟಿದೀವಿ ಇಲ್ಲಿ 8% ಕೊಟ್ಟಿದೀವಿ ಇದರದ್ದು ಆವರೇಜ್ ತಗೊಂಡ್ರೆ ಬೇರೆ ಬರುತ್ತೆ ಬಟ್ ಇವೆಲ್ಲ ನೋಡಿದ್ರೆ ಏನು ಪ್ರೀಮಿಯಮ್ ಕಾಸ್ಟ್ ಆಫ್ ಇಶ್ಯೂ ಅವೆಲ್ಲ ಆಡ್ ಮಾಡಿದಾಗ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ 9.35% ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಎಂಟಿಟಿ ಯಾವ ತರ ಯೋಚನೆ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಆವರೇಜ್ ಆಗಿ ಬಾರೋಯಿಂಗ್ ಕಾಸ್ಟ್ ಎಷ್ಟು ಅಂತ ಯೋಚನೆ ಮಾಡ್ತಾನೆ ಸಪೋಸ್ ಮಾರ್ಕೆಟ್ ಅಲ್ಲಿ ಆವರೇಜ್ ಆಗಿ ಬಾರೋಯಿಂಗ್ಸ್ 10% ಇದ್ರೆ ಅದಕ್ಕಿಂತಲೂ ಇವನಿಗೆ ಕಡಿಮೆಗೆ ಬರ್ತಾ ಇದೆ ನಮಗೆ ವಿ ಆರ್ ಫೀಲಿಂಗ್ ದಟ್ ದಿಸ್ ಇಸ್ ಎಕ್ಸಾರ್ಬಿಡೆಂಟ್ ಜಾಸ್ತಿ ಅಂತ ಅನಿಸ್ತಾ ಇದೆ ಆದ್ರೆ ಅವನು ಮಾರ್ಕೆಟ್ ಕಂಡೀಷನ್ ಅನ್ನ ಯೋಚನೆ ಮಾಡಿದಾಗ ಅವನಿಗೆ ಇದು ಚೀಪ್ ಅಂತ ವರ್ಕೌಟ್ ಆದಾಗ ಮಾತ್ರನೇ ಫೀಸಿಬಲ್ ಅಂತ ಅನ್ನಿಸಿದಾಗ ಮಾತ್ರನೇ ತಗೊಳ್ತಾನೆ ಎಲ್ರಿಗೂ ಅರ್ಥ ಆಯ್ತಾ ಇದು ನಿಮ್ಮ ನಾಲೆಡ್ಜ್ ಮಾತ್ರ ಹೇಳಿದ್ರು ಬರ್ಕೊಳ್ಳಿ